ಕರ್ನಾಟಕದ ಭಾಷಾವಾರು ಪ್ರಾಂತ್ಯಗಳ ರಚನೆ ಆದ ಮೇಲೆ ಕನ್ನಡದ ಅಪ್ಪಟದ ಕನ್ನಡದ ನೆಲ ಕೂಡ ಕೈಬಿಟ್ಟು ಹೋದ್ರೂ ಸಹ ದೇಶದ ಐಕ್ಯತೆಗಾಗಿ ಕನ್ನಡಿಗರ ಸಹಿಸಿಕೊಂಡು ಮತ್ತೆ ಮಹಾರಾಷ್ಟ್ರ ಸರ್ಕಾರ ಏನು ಮಹಾಜನ ಆಯೋಗ ಏನು ಆ ರಚನೆ ಮಾಡಿದ್ರು ಆ ರಚನೆ ಮಾಡಿರ್ತಕ್ಕಂಥವ್ರು ಮಹಾರಾಷ್ಟ್ರದವರು ಆ ವರದಿಯನ್ನ ಕರ್ನಾಟಕ ಒಪ್ಕೊಂಡಿದ್ರು ಆದ್ರೂ ಸಹ ಆ ವರದಿಯನ್ನ ಧಿಕ್ಕರಿಸಿ ನ್ಯಾಯಾಲಯಕ್ಕೆ ಹೋದ್ರು ಅದಕ್ಕೂ ನಾವು ಸುಮ್ಮನೆ ಇದ್ದೀವಿ ನ್ಯಾಯಾಲಯದಲ್ಲಿ ಅಂತಿಮ ತೀರ್ಪು ಬರೋವರೆಗೂ ಸಹ ಅವ್ರ ಕಾಯಿದೆ ಪದೇ ಪದೇ ಕನ್ನಡಿಗರ ಮೇಲೆ ದೌರ್ಜನ್ಯ ಎಸ್ತಕ್ಕಂಥದ್ದು ವಾಹನಗಳ ಮೇಲೆ ಮಸಿ ಬೆಳೀತಕ್ಕಂಥದ್ದು ಕರ್ನಾಟಕ ಬ್ಯಾಂಕ್ಗಳ ಮೇಲೆ ಮಸಿ ಬಿಡಿದು ಕನ್ನಡಿಗರ ವಾಹನಗಳನ್ನ ಜಗಮಗೊಳಿಸ್ತಕ್ಕಂಥ ಏನು ಮಹಾರಾಷ್ಟ್ರ ಏಕೀಕರಣ ಸಮಿತಿ ಆಗಿರ್ಬೋದು ಎಂಎನ್ಎಸ್ ಸಂಘಟನೆ ಆಗಿರ್ಬೋದು ಅಥವಾ ಅಲ್ಲಿ ಇರ್ತಕ್ಕಂಥ ಸರ್ಕಾರದ ರಾಜಕೀಯ ಪ್ರಚೋದನೆಗಾಗಿ ಕೇವಲ ರಾಜಕೀಯ ಮತ ಬ್ಯಾಂಕ್ಗೋಸ್ಕರ ಏನು ಅಲ್ಲಿ ದುಶ್ಚಟಗಳನ್ನ ಕನ್ನಡಿಗರ ದೌರ್ಜನ್ಯ ಹಾಕ್ತಾ ಇತ್ತು ಇಂತಹ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಅಲ್ಲಿರ್ತಕ್ಕಂಥ ಮಹಾರಾಷ್ಟ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಬೇಕು ಬೆಳಗಾವಿಯಲ್ಲಿ ಒಂದಿಂಚು ಜಾಗ ಕೂಡ ಯಾವುದೇ ಕಾರಣಕ್ಕೂ ನಾವು ಬಿಟ್ಕೊಡೋದಿಲ್ಲ ಮಹಾಜನ್ ವರದಿ ಅಂತಿಮ ವರದಿ ಆಗಬೇಕು ಮತ್ತೆ ಸುಪ್ರೀಂ ಕೋರ್ಟ್ ಏನು ತೀರ್ಮಾನ ಆಗುತ್ತೆ ಇದರ ಮಧ್ಯೆ ನಮ್ಮ ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆಯನ್ನು ವಹಿಸಿ ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥ ಆ ಪುಂಡರಿಗೆ ಎಚ್ಚರಿಕೆಯನ್ನು ಕೊಡದೆ ಇದ್ರೆ ಕರ್ನಾಟಕ ರಕ್ಷಣಾಕ್ಕೆ ಏನು ಹೋರಾಟವನ್ನು ಹಮ್ಮಿಕೊಂಡಿತ್ತು ಮೊನ್ನೆ ನಾವು ಬೆಳಗಾವಿಗೆ ಹೋದ್ವಿ ಹೋರಾಟಕ್ಕೆ ಕೋಲಾರದಿಂದಲೂ ಸಹ ಹೋಗಿದ್ವಿ ಆದ್ರೆ ನಾರಾಯಣಗೌಡನ ಮತ್ತೆ ಕರ್ನಾಟಕ ರಕ್ಷಣಾ ಕಾರ್ಯಕರ್ತನ ಸುಮಾರು 500ಕ್ಕಿಂತ ಹೆಚ್ಚು ಪೊಲೀಸರು ತಡೆದ್ರು ನಮ್ಗೆ ಒಂದು ಅನುಮಾನ ಕಾಡ್ತಾ ಇತ್ತು ನಾವು ಬೆಳಗಾವಿಗೆ ಹೋಗಿದ್ವು ಅಥವಾ ಮಹಾರಾಷ್ಟ್ರಕ್ಕೆ ಹೋಗಿದ್ವು ಅಂತೇಳಿ ಯಾಕಂತಂದ್ರೆ ನಮ್ಮನ್ನ ನಾವು ಬೆಳಗಾವಿಗೆ ಬಿಡ್ಲಿಲ್ಲ ಅನ್ನೋದಾದ್ರೆ ಅಲ್ಲಿ ಅಲ್ಲಿ ಮಹಾರಾಷ್ಟ್ರದಲ್ಲಿ ಬರ್ತಕ್ಕಂಥ ಮರಾಠಿಗರನ್ನ ಅಲ್ಲಿ ಪ್ರಚೋದನೆ ಮಾಡ್ಲಿಕ್ಕೆ ಬಿಡ್ತಾರೆ ಅದು ಕನ್ನಡಿಗರ ರಕ್ಷಣೆ ಮಾಡ್ಲಿಕ್ಕೆ ಕನ್ನಡ ಪರ ಹೋರಾಟಗಾರ ಇಲ್ದ ಇದ್ರೆ ಭವಿಷ್ಯ ಬೆಳಗಾವಿ ಉಳಿತಾ ಇಲ್ಲ ರಾಜಕೀಯದ ಇಚ್ಛಾಶಕ್ತಿ ಮೂರು ಪಾರ್ಟಿಗಳು ಮರಿಬೇಕು ಜೆಡಿಎಸ್ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಬಿಜೆಪಿ ಆಗಿರ್ಬೋದು ನಮ್ಮಲ್ಲಿ ಇರ್ತಕ್ಕಂಥ ಒಬ್ಬ ರಾಜಕಾರಣ ಸಹ ಭಾವಿಸ್ತಾ ಇಲ್ಲ ಇವತ್ತು ಎಲ್ಲಾ ಪಕ್ಷದ ನಾಯಕರಿಗೆ ನಾವು ಹೇಳ್ತಾ ಇದೀವಿ ನೀವೇನಾದ್ರೂ ಬೆಳಗಾವಿ ಪರ ನಿಲ್ಲ ಅನ್ನೋದಾದ್ರೆ ಕನ್ನಡಿಗರ ಭಾವನೆಗಳ ಧಕ್ಕೆ ತರ್ತಾ ಇದ್ರು ಮಹಾರಾಷ್ಟ್ರದ ಸಚಿವರುಗಳು ಮಹಾರಾಷ್ಟ್ರದ ಲೋಕಸಭಾ ಸದಸ್ಯರು ಇವತ್ತು ಲೋಕಸಭೆ ಧ್ವನಿ ಎತ್ತಾ ಇದ್ದಾರೆ ಅಲ್ಲಿನ ರಾಜ್ಯದ ಪರವಾಗಿ ನಾವು ಸಹಿಸಿಕೊಂಡಿದ್ದೀವಿ ಯಾವುದೇ ಕಾರಣಕ್ಕೂ ನಮ್ಮ ರಾಜ್ಯ ಸರ್ಕಾರ ಇವತ್ತೇನು ಕೈ ಕೊಟ್ಕೊಂಡಿದೆ ಮೊನ್ನೆ ಮುಖ್ಯಮಂತ್ರಿ ಹೇಳ್ತಾ ಇದಾರೆ ಕನ್ನಡಿಗರ ಪರವಾಗಿ ನಾವು ಇದ್ದೀವಿ ಅಂತೇಳಿ ನಮ್ಗೆ ಖುಷಿ ಆಗ್ತಾ ಇದೆ ಅದೇ ಬಾಯಿ ಮಾತಲ್ಲಿ ಹೇಳೋದು ಬೇಡ ಕನ್ನಡಿಗರ ಪರವಾಗಿ ಇರ್ತಕ್ಕಂಥದ್ದು ನಿಲುವು ಏರ್ಪಡಿಸ್ಬೇಕು ಯಾಕಂತಂದ್ರೆ ಕನ್ನಡಿಗರ ಐಕ್ಯತೆ ಮತ್ತೆ ಕನ್ನಡರ ಬಾಹುಕ್ಯತೆ ಕನ್ನಡಿಗರ ಶಾಂತಿಯನ್ನು ಇವತ್ತು ಕನ್ನಡಿಗರು ನಾವೆಲ್ಲ ನೋಡ್ತಾ ಇದ್ವಿ ಅದು ಕ್ರಾಂತಿ ರೂಪಕ್ಕೆ ಹೋಗೋದು ಬೇಡ ಅಂತೇಳಿ ಈ ಸಂದರ್ಭದಲ್ಲಿ ಇಡೀ 31 ಜಿಲ್ಲೆಯಲ್ಲಿ ಇವತ್ತು ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿ ಮುಖ್ಯಮಂತ್ರಿ ಮನವಿಯನ್ನ ಕೊಟ್ಟು ಕೇಂದ್ರದ ನಮ್ಮ ಪ್ರಧಾನಮಂತ್ರಿ ಮಧ್ಯಸ್ಥಿಕೆಯನ್ನು ವಹಿಸಿ ಈ ವಾದವನ್ನು ಬಗೆಹರಿಸಬೇಕಂತೇಳಿ ಕರ್ನಾಟಕ ರಕ್ಷಣಾಕ್ಕೆ ಒತ್ತಾಯವನ್ನು ಮಾಡ್ತಾರೆ.